ಇನ್ನು ಈ ಫ್ರೀ ಬಸ್ ಸ್ಕೀಮ್ಗೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಪ್ರಶ್ನೆಗಳಿರುವಂಥದ್ದು ಹೇಗೆ ಇದರ ಅನುಷ್ಠಾನ ಆಗತ್ತೆ ಅನ್ನುವಂತಹ ಪ್ರಶ್ನೆ ಇದೆ ಹೇಗೆ ಇದನ್ನು ಜಾರಿ ಮಾಡುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಪ್ರಶ್ನೆ ಕೂಡ ಇದೆ ಸೊ ಇಂತಿಷ್ಟೇ ಕಿಲೋಮೀಟರ್ ಅಂತ ಪ್ರಯಾಣವನ್ನು ನಿಗದಿ ಮಾಡ್ತಾರಾ ಮಹಿಳೆಯರಿಗೆ ಹೇಗೆ ಅನುಕೂಲ ಆಗುತ್ತೆ ಇದು ಎಷ್ಟರ ಮಟ್ಟಿಗೆ ಅನುಕೂಲ ಆಗುತ್ತೆ ಅನ್ನುವಂತಹ ಪ್ರಶ್ನೆಗಳನ್ನು ಕೂಡ ಈ ಫ್ರೀ ಬಸ್ ಸ್ಕೀಮ್ ಸದ್ಯಕ್ಕೆ ಹೊತ್ತುಕೊಂಡಿದೆ ಸಾರಿಗೆ ನಿಗಮಗಳ ಅಧಿಕಾರಿಗಳಿಂದ ಕಂಪ್ಲೀಟ್ ಮಾಹಿತಿಯನ್ನು ಪಡೆದುಕೊಳ್ಳಲಾಗಿದೆ ಯೂಶ್ವಲಿ ಸಾರಿಗೆ ನಿಗಮದ ಆರ್ಥಿಕ ಪರಿಸ್ಥಿತಿ ಅಷ್ಟು ಚೆನ್ನಾಗಿಲ್ಲ ಸೊ ಪರ್ಯಾಯ ಮಾರ್ಗ ಏನು ಎಷ್ಟು ಹೊರೆ ಬೀಳುತ್ತೆ ಇದೆಲ್ಲದರ ಲೆಕ್ಕಾಚಾರ ಒಂದು ಅಂದಾಜಿನ ಲೆಕ್ಕಾಚಾರ ಸಾರಿಗೆ ಸಚಿವರಿಗೆ ಹಾಗೂ ಸರ್ಕಾರಕ್ಕೆ ಸಿಕ್ಕಿರೋದ್ರಿಂದ ಇವತ್ತೇ ಅನುಷ್ಠಾನಕ್ಕೆ ಬರುತ್ತಾ ಅನ್ನುವಂತಹ ಕುತೂಹಲ ಇದೆ ಯಾವ ಸ್ವರೂಪದಲ್ಲಿ ಬಂದರೆ ಬರುತ್ತೆ ಅನ್ನೋದು ಪ್ರಶ್ನೆ ಜೊತೆಗೆ ಎಲ್ಲ ಮಹಿಳೆಯರಿಗೂ ಮಹಿಳೆಯರನ್ನು ಕೂಡ ಇಲ್ಲಿ ಅಮೃದ ಅಂಬ್ರಲದಲ್ಲಿ ತರ್ತಾರಾ ಅಥವಾ ಇಲ್ಲೂ ಕೂಡ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಫ್ರೀ ಪ್ರಯಾಣ ಅಂತ ಹೇಳ್ತಾರಾ ಅನ್ನೋ ಕುತೂಹಲ ಕೂಡ ಇದೆ ಗೌರ್ಮೆಂಟ್ ಜಾಬ್ ಇರೋರಿಗೆ ಈ ಫ್ರೀ ಬಸ್ನಲ್ಲಿ ಎಂಟ್ರಿ ಇಲ್ಲ ಅನ್ನುವಂತಹ ಕಂಡೀಷನ್ ಏನಾದರೂ ಹಾಕ್ತಾರಾ ಅನ್ನೋ ಕುತೂಹಲ ಕೂಡ ಇದೆ ಕಂಡೀಷನ್ ಹಾಕಲ್ಲ ಅಂತ ಚುನಾವಣೆಗೆ ಮುಂಚೆ ಹೇಳಿದರು ಆದರೆ ಕಂಡೀಷನ್ ಹಾಕಲೇಬೇಕಾದ ಪರಿಸ್ಥಿತಿಯಲ್ಲಿ ಸದ್ಯಕ್ಕಿದ್ದಾರೆ ಸೊ ಇಂತಿಷ್ಟೇ ಕಿಲೋಮೀಟರ್ ಪ್ರಯಾಣವನ್ನು ನಿಗದಿ ಮಾಡೋ ಚಾನ್ಸಸ್ ಇದೆ ಒಂದು ಅಂದಾಜಿನ ಪ್ರಕಾರ ಅರವತ್ತು ಕಿಲೋಮೀಟರ್ ತನಕ ಫ್ರೀ ಪ್ರಯಾಣಕ್ಕೆ ಅವಕಾಶವನ್ನು ಮಾಡಿಕೊಡಬಹುದು ಅಂತ ಇಲಾಖೆ ಅಧಿಕಾರಿಗಳು ಹೇಳಿದ್ದಾರೆ ಸೊ ಆಲ್ಮೋಸ್ಟ್ ಸಿಕ್ಸ್ಟಿ ಕಿಲೋಮೀಟರ್ ಕ್ಯಾಪ್ ಹಾಕೋ ಚಾನ್ಸಸ್ ಜಾಸ್ತಿ ಇದೆ ಇದಾದ ನಂತರ ಸೊ ಈ ಸಿಕ್ಸ್ಟಿ ಕಿಲೋಮೀಟರ್ನಲ್ಲಿ ಏನಾದರೂ ಟಿಕೆಟ್ ತೊಗೊಳ್ಬೇಕಾಗತ್ತಾ ಅಥವಾ ಪಾಸ್ ರೀತಿ ಕೊಡ್ತಾರಾ ಅನ್ನೋ ಪ್ರಶ್ನೆಗೆ ಉತ್ತರ ಮಹಿಳೆಯರಿಗೆ ಪ್ರಾಬಬ್ಲಿ ಪಿಂಕ್ ಬಸ್ ಪಾಸನ್ನು ಕೊಡೋ ಸಾಧ್ಯತೆ ಇದೆ ಆ ಪಿಂಕ್ ಪಾಸ್ ಪಾಸನ್ನು ತೋರಿಸಿದ್ರೆ ಅರವತ್ತು ಕಿಲೋಮೀಟರ್ ಆಲ್ಮೋಸ್ಟ್ ಹೋಗಬಹುದು ಅನ್ನೋ ಮಾತು ಬಟ್ ಆ ಕಿಲೋಮೀಟರ್ಸ್ ಇನ್ನೂ ಸ್ಪಷ್ಟತೆ ಇಲ್ಲ ಒಂದು ಅಂದಾಜಿನ ಪ್ರಕಾರ ಅರವತ್ತು ಕಿಲೋಮೀಟ್ರ್ ಅಂತ ಹೇಳಲಾಗ್ತಾ ಇದೆ ಇದಾದ ನಂತರ ಪಿಂಕ್ ಟಿಕೆಟ್ ಅಥವಾ ಪಿಂಕ್ ಬಸ್ ಪಾಸನ್ನು ಕೊಡುವಂತಹ ನಿರೀಕ್ಷೆ ಕೂಡ ಇದೆ ಜೊತೆಗೆ ನಿಗದಿತ ಗುರುತಿನ ಚೀಟಿಯನ್ನು ಹೊಂದಿರಬೇಕು ನಮ್ಮ ರಾಜ್ಯದ ಮಹಿಳೆಯರೇ ಫಲಾನುಭವಿಗಳಾಗಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಈ ನಿಗದಿತ ಗುರುತಿನ ಚೀಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಐ ಡಿ ಕಾರ್ಡನ್ನು ಕ್ಯಾರಿ ಮಾಡಬೇಕಾಗತ್ತೆ ಈ ಫ್ರೀ ಫೆಸಿಲಿಟಿಯನ್ನು ಅವೇಲ್ ಮಾಡ್ಕೊಳ್ಳೋದಕ್ಕೆ ಇಲ್ಲ ಅಂತ ಹೇಳಿದ್ರೆ ಈ ಫ್ರೀ ಬಸ್ನಲ್ಲಿ ಅವಕಾಶ ಇರೋದಿಲ್ಲ ಟೈಮ್ ಐ ಡಿಯನ್ನು ಕ್ಯಾರಿ ಮಾಡಬೇಕಾಗತ್ತೆ ಅಂತ ಕೂಡ ಸರ್ಕಾರ ಮಾರ್ಗಸೂಚಿಯನ್ನು ಹೊರಡಿಸಬಹುದು ಇದರ ಜೊತೆಗೆ ನಿಗದಿತ ಉದ್ಯೋಗಿಗಳಿಗೆ ಅನ್ವಯ ಆಗಲ್ಲ ನಾನು ಈಗಷ್ಟೇ ಅದನ್ನು ಹೇಳ್ತಾ ಇದೆ ಗೌರ್ಮೆಂಟ್ ಜಾಬಲ್ಲಿರೋರಿಗೆ ಸೆಕ್ಯೂರ್ ಜಾಬಲ್ಲಿರೋರಿಗೆ ಜೊತೆಗೆ ಗೌರ್ಮೆಂಟ್ ಸ್ಕೀಮ್ಗಳಿಂದ ಫಲಾನುಭವಿಗಳಾದವರನ್ನ ದೂರ ಇಡೋ ಸಾಧ್ಯತೆ ಇರುತ್ತೆ ಮೋಸ್ಟ್ ಪ್ರಾಬಬ್ಲಿ ಬಿ ಪಿ ಎಲ್ ಕಾರ್ಡ್ದಾರರ ಕಾರ್ಡ್ದಾರ ಮಹಿಳೆಯರಿಗೆ ಇಲ್ಲಿ ಅವಕಾಶ ಜಾಸ್ತಿ ಅಂತ ಹೇಳಲಾಗ್ತಾ ಇದೆ ಬಿಲೋ ಪಾವರ್ಟಿ ಲೈನ್ ಈ ಮಹಿಳೆಯರಿಗೆ ಅವಕಾಶ ಜಾಸ್ತಿ ಇದೆ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ ಹಾಗೆ ಎಂದಿನಂತೆ ಎ ಸಿ ಬಸ್ಗಳಲ್ಲಿ ಉಚಿತ ಪ್ರಯಾಣಕ್ಕೆ ಅವಕಾಶ ಇಲ್ಲ ಕೊಟ್ಟರೆ ತುಂಬ ಹೊರೆ ಬೀಳುತ್ತೆ ಈಗಲೇ ಎ ಸಿ ಬಸ್ಗಳು ಬಿಳಿ ಆನೆ ರೀತಿಯಾಗಿದೆ ಸಾಕಕ್ಕಾಗ್ತಾ ಇಲ್ಲ ಅಂತ ಹೆಣಗಾಡ್ತಾ ಇದೆ ಇಂಥ ಪರಿಸ್ಥಿತಿಯಲ್ಲಿ ಎ ಸಿ ಬಸ್ನಲ್ಲಿ ಅವಕಾಶ ಮಾಡಿಕೊಡೋದಕ್ಕಾಗೋದೇ ಇಲ್ಲ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಹೀಗಾಗಿ ಆಲ್ಮೋಸ್ಟ್ ಎ ಸಿ ಬಸ್ಗಳಲ್ಲಿ ಉಚಿತ ಪ್ರಯಾಣಕ್ಕೆ ಅವಕಾಶ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಹಾಗೂ ಹೊರ ರಾಜ್ಯ ಪ್ರಯಾಣಕ್ಕೂ ಕೂಡ ಅವಕಾಶ ಇಲ್ಲ ಇದು ಕೂಡ ದೊಡ್ಡ ಲಾಸ್ ಆಗಿಬಿಡುತ್ತೆ ಕೇವಲ ಇಂಟರ್ ಸಿಟಿಗೆ ಸಂಬಂಧಪಟ್ಟಂತೆ ತಾಲೂಕು ಕೇಂದ್ರದ ಪರಿಮಿತಿ ಒಳಗೆ ಫ್ರೀ ಯೋಜನೆಯ ಅನುಷ್ಠಾನಕ್ಕೆ ಸರ್ಕಾರ ಚಿಂತನೆಯನ್ನು ಮಾಡ್ತಾ ಇದೆ ಅದರ ಒಂದು ಭಾಗ ಹೊರ ರಾಜ್ಯ ಪ್ರಯಾಣಕ್ಕೆ ಅವಕಾಶ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಇನ್ನು ಎಕ್ಸ್ಪ್ರೆಸ್ ಬಸ್ಗಳಿಗಷ್ಟೇ ಇದನ್ನು ಸೀಮಿತಗೊಳಿಸ್ತಾರಾ ಅನ್ನೋ ಕುತೂಹಲ ಕೂಡ ಮೂಡ್ತಾ ಇರುವಂಥದ್ದು ಎಕ್ಸ್ಪ್ರೆಸ್ ಬಸ್ಗಳಿಗಷ್ಟೇ ಇಲ್ಲಿ ಈ ಯೋಜನೆಯನ್ನು ಸೀಮಿತಗೊಳಿಸ್ತಾರಾ ಅನ್ನೋ ಪ್ರಶ್ನೆ ಇದೆ ಹಾಗೂ ರಾಜ್ಯದ ಮಹಿಳೆಯರಿಗಷ್ಟೇ ಇದು ಅನ್ವಯಿಸುತ್ತೆ ಅನ್ನೋದು ಕೂಡ ಪದೇ ಪದೇ ಸಾರಿಗೆ ಸಚಿವರು ಸೇರಿದಂತೆ ಎಲ್ಲರೂ ಕೂಡ ಹೇಳ್ತಾ ಇದ್ದರು ಆದರೆ ಕುತೂಹಲ ಇರೋದು ರಾಜ್ಯದ ಹತ್ತಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಖಾಸಗಿ ಬಸ್ಗಳ ಪಾರುಪತ್ಯ ಇದೆ ಅಲ್ಲಿ ಹೇಗೆ ಮಹಿಳೆಯರಿಗೆ ನೀವು ಅನುಕೂಲ ಮಾಡಿಕೊಡ್ತೀರಿ ಸರ್ಕಾರಿ ಬಸ್ಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಆಪ್ರೇಟ್ ಮಾಡ್ತೀರಾ ಅಥವಾ ಖಾಸಗಿ ಬಸ್ಗಳಿಗೂ ಅನುದಾನ ಅಂತ ಏನಾದರೂ ಹೇಳ್ತೀರಾ ಬಿಕಾಸ್ ಮಹಿಳೆಯರು ಅಂದರೆ ಖಾಸಗಿ ಬಸ್ಗಳು ಜಾಸ್ತಿ ಓಡಾಡುವಂತಹ ಜಾಗದಲ್ಲೂ ಮಹಿಳೆಯರಿದ್ದಾರೆ ಅವರು ಕಾಂಗ್ರೆಸ್ಗೆ ಓಟ್ ಹಾಕಿದ್ದಾರೆ ಸೊ ಅವ್ರಿಗೂ ಹೆಲ್ಪ್ ಆಗ್ಬೇಕಲ್ವಾ ಏನು ನಿರ್ಧಾರ ತೆಗೆದುಕೊಳ್ತಾರೆ ಕುತೂಹಲ ಇದೆ ಅದೇ ರೀತಿ ಪಂಜಾಬ್ ಮತ್ತೆ ತಮಿಳುನಾಡು ಮಹಾರಾಷ್ಟ್ರ ಇಲ್ಲೆಲ್ಲ ಕೂಡ ಕೆಲವು ಕಡೆ ಫ್ರೀ ಇದೆ ಕೆಲವು ಕಡೆ ಏನ್ ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲಿ ಫಿಫ್ಟಿ ಪರ್ಸೆಂಟ್ ಅಂತ ಕೊಟ್ಟಿದ್ದಾರೆ ಅದನ್ನೆಲ್ಲ ಕೂಡ ತರಿಸಕೊಂಡಿದೀವಿ ಸಭೆಯಲ್ಲಿ ನಾವು ಅದನ್ನ ನಮ್ಮ ಅಧಿಕಾರಿಗಳು ಮುಖ್ಯಮಂತ್ರಿಗಳು ಮತ್ತೆ ಮಂತ್ರಿ ಮಂಡಲದ ಮಂತ್ರಿ ಮಂಡಲದ ಗಮನಕ್ಕೆ ತರ್ತಾರೆ ತೊಂಬತ್ತೆಂಟು ಪರ್ಸೆಂಟ್ ಜನ ಕವರ್ ಆಗಿಬಿಡ್ತಾರೆ ಎಕ್ಸ್ಪ್ರೆಸ್ ಕೊಟ್ರೆ ಏರ್ ಕಂಡೀಷನ್ ಮತ್ತೆ ವಾಯ್ದೂತು ಯಾವ್ದಾ ಇದೆಯಲ್ಲ ಲಾಂಗ್ ರೂಟ್ ಇದೆಯಲ್ಲ ಅದೆಲ್ಲ ಎರಡೇ ಪರ್ಸೆಂಟ್ ಅದನ್ನ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಆಗುತ್ತೆ ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಮಹಿಳೆಯರು ಅಂತಿದೆ ಮಹಿಳೆಯರು ಅಂದ ಮೇಲೆ ಎ ಪಿ ಎಲ್ ಬಿ ಪಿ ಎಲ್ ಏನು ಬರೋದಿಲ್ಲ ಆದರೆ ನಾನು ಆಗಲೇ ಹೇಳಿದಲ್ಲ ಎಕ್ಸ್ಪ್ರೆಸ್ ಬಸ್ ಕೊಟ್ಟರೆ ತೊಂಬತ್ತೆಂಟು ಪರ್ಸೆಂಟ್ ಆಗುತ್ತೆ ತೊಂಬತ್ತೇಳುವರೆ ಪರ್ಸೆಂಟ್ ಜನ ಕವರ್ ಆಗ್ತಾರೆ ಇನ್ನು ಉಳಿದಿರ್ತಕ್ಕಂಥ ಎರಡೂವರೆ ಪರ್ಸೆಂಟು ಏರ್ ಕಂಡೀಷನ್ ಬಸ್ಸಸ್ಸು ಎಲ್ಲ ಹೋಗುತ್ತಲ್ಲ ಲಾಂಗ್ ರೂಟ್ ಹೋಗುತ್ತಲ್ಲ ಮತ್ತೆ ಇಂಟ್ರೆಸ್ಟ್ ರೇಟ್ ಮತ್ತೆ ನಗರದಲ್ಲಿ ಏರ್ ಕಂಡೀಷನ್ ಬಸ್ಸಸ್ ಎಲ್ಲ ಇದೆ ಅದಕ್ಕೆಲ್ಲ ಕೊಡಬೇಕು ಕೊಡಬಾರ್ದು ಅನ್ನೋದನ್ನ ಕ್ಯಾಬಿನೆಟ್ ತೀರ್ಮಾನ ಮಾಡುತ್ತೆ ಈ ತಕ್ಷಣಕ್ಕೆ ಆ ತರದ್ದು ನಾವೇನು ಆತರ ಏನು ಕೊಟ್ಟಿಲ್ಲ ನಾವು ಎಷ್ಟು ಖರ್ಚು ಆಗುತ್ತೆ ಏನು ಅನ್ನೋದನ್ನ ಇವತ್ತು ಸಭೆಗೆ ತಿಳಿಸ್ತೀವಿ ಅದನ್ನ ತೀರ್ಮಾನ ತಗೊಳ್ಳೋದು ಸರ್ಕಾರ ಹಣ ಕೊಡ್ಬೇಕಲ್ಲ ತೀರ್ಮಾನ ತಗೊಳ್ಳೋದು ಸರ್ಕಾರ ಏನಾಗುತ್ತೆ ಎರಡು ಮೂರು ತರ ಇರುತ್ತೆ ಈಗ ನಮ್ಮಲ್ಲಿ ಓಲ್ವೋ ಬಸ್ ಇರುತ್ತೆ ಏರ್ ಕಂಡೀಷನ್ ಬಸ್ ಇರುತ್ತೆ ಸಾಮಾನ್ಯ ಬಸ್ಗಳು ಇರುತ್ತೆ ಎಕ್ಸ್ಪ್ರೆಸ್ ಬಸ್ ಇರುತ್ತೆ ಯಾವ ಯಾವ್ದ್ರಲ್ಲಿ ಅವಕಾಶ ಕೊಟ್ಟರೆ ಎಷ್ಟೆಷ್ಟು ಖರ್ಚಾಗುತ್ತೆ ಅಂತೇಳಿ ನಾವು ಎರಡು ಮೂರು ಆಪ್ಷನ್ಸ್ ಕೊಟ್ಟಿದೀವಿ ಅಂತಿಮ ತೀರ್ಮಾನ ಕ್ಯಾಬಿನೆಟ್ ಬಿಟ್ಟಿರ್ತಕ್ಕಂಥದ್ದು